ஏனப்பா எங்கி தனிமுன பரவாயில்ல கடையா, நீனு சுவாமி காரியா ஸ்வகாரியா டூ இன் ஒன் ஒட்டிய மாட்டியா? ஏனே ಆದ್ರು நீ ரிசார்ட்ஸ் ಗೆ ಹೋಗಬೇಕಾಗಿತ್ತು. ರಿಸಾರ್ಟ್ಸ್ ಅಂದ್ರೆ ಏನು? ಅಯ್ಯಯ್ಯೋ, ನಿಮಗೆ ರಿಸಾರ್ಟ್ಸ್ ಅಂದ್ರೆ ಗೊತ್ತಿಲ್ವಾ? ಬೆಟ್ಟ, ನದಿ, ಗುಡ್ಡ, ಮನೆ, ಸ್ವಿಮ್ಮಿಂಗ್ ಪೂಲು ಎಲ್ಲ ಇರುತ್ತೆ. ನೀವಿಬ್ರು ಒಂದ್ ವಾರ ಆರಾಮಾಗಿರ್ಬೋದಾಗಿತ್ತು. ನಾನೇ ಹೇಳಿದ್ನಲ್ಲ, ಒಂದೊಳ್ಳೆ ಪ್ಯಾಕೇಜ್ ಕೊಡಿಸ್ತೀನಿ ಅಂತ. ಏನೋ ಪುಣ್ಯಾತ್ಮ, ಬಸ್ ಸಿಗ್ಲಿಲ್ಲ ಅಂತ ನನ್ನ 5-6 ಕಿಲೋಮೀಟರ್ ನಡೆಸಿ ನಡೆಸಿ ತುಂಬಾ ಸುಸ್ತು ಮಾಡ್ಬಿಟ್ರು. ಬಿಡೇ ಪರ್ಸ್ತನಲ್ಲ, ಏನೇನೋ. ನಿಮ್ ಯಜಮಾನ್ರು ಸ್ವಲ್ಪ ಓಬಿ ರಾಯನ್ ಕಾಲದವರು. ಬನ್ನಿ, ನಾನು ನಿಮ್ ಮನೆ ತೋರಿಸ್ತೀನಿ. ಫಸ್ಟ್ ಬಾಂಬು ನಿಮ್ ಹೆಂಗಸರು ಶಾಲಲ್ಲಿ ಸುತ್ಕೊಂಡು ಹೊಡಿತಾವ್ರೆ. ನೀನೇ ಅದೃಷ್ಟವಂತ, ನನಗೆ ಡೈರೆಕ್ಟ್ ಆಗಿ ಹೊಡಿತಾರೆ. ಅಯ್ಯೋ, ಮನೆ ಇಷ್ಟು ಚೆನ್ನಾಗಿ ಇಟ್ಕೊಂಡಿದ್ದೀನಿ ನೀವು. ಥ್ಯಾಂಕ್ಸ್. ಬನ್ನಿ, ಅಡುಗೆ ಮನೆ ತೋರಿಸ್ತೀನಿ. ಬನ್ನಿ ಬನ್ನಿ. ಅಯ್ಯೋ, ಎಷ್ಟು ಚೆನ್ನಾಗಿದೆ ಅಡುಗೆ ಮನೆ. ಥ್ಯಾಂಕ್ ಯು. ಏನಿದು? ಇದ ಗ್ರೈಂಡರ್. ನೀವು ಇಡ್ಲಿಗೆ ದೋಸೆಗೆ ಎಲ್ಲ ಅರಿತೀರಲ್ಲ, ಅದೆಲ್ಲ ಇದರಲ್ಲೇ ಮಾಡ್ಕೋಬಹುದು. ಹೌದಾ? ಹಾಗಾದ್ರೆ ಇದು ಇದು ಮಿಕ್ಸಿ. ಖಾರದ ಪುಡಿ, ಮೆಣಸಿನ ಪುಡಿ, ಚಟ್ನಿನೂ ಮಾಡ್ಕೋಬಹುದು. ಹೌದಾ? ಇದು ಇದು ಫ್ರಿಡ್ಜ್. ಇದ್ರಲ್ಲಿ ಏನ್ ಬೇಕಾದ್ರೂ ಇಡ್ಬೋದು, ಏನು ಕೆಡಲ್ಲ. ಹಾಲು, ಮೊಸರು, ಸಾರು ಎಲ್ಲ ಇಡ್ಬೋದು. ಹೌದಾ? ಬನ್ನಿ. ಇದು ಗ್ಯಾಸ್ ಸ್ಟವ್. ಇದು ಇಟಾಲಿಯನ್ ಕಿಚನ್ ವೇರ್. ಅಂದ್ರೆ ಅಂದ್ರೆ ಒಗ್ಗರಣೆ ಹಾಕಿದಾಗ ಹೊಗೆ ಬರುತ್ತಲ್ಲ, ಅದನ್ನೆಲ್ಲ ಇದೇ ಎಳ್ಕೊಂಡ್ಬಿಡುತ್ತೆ. ಹೌದಾ? ಎಷ್ಟ್ ಚೆನ್ನಾಗಿದೆ ರೀ. ನಮಗಂತೂ ಒಲೆನ ಉಫು ಉಫುಂದ ಊದಿನೇ ಅಭ್ಯಾಸ. ಅಯ್ಯಯ್ಯೋ, ಅದೆಲ್ಲ ಹಳೆ ಕಾಲದ್ದು. ಅಯ್ಯೋ, ಇದೆಲ್ಲ ಕಾಸ್ಟ್ಲಿನಾ? ಏನೂ ಇಲ್ಲ, ನಾನೇ ನಿಮ್ಗೆ ಮಿಕ್ಸಿ, ಗ್ರೈಂಡರು, ಫ್ರಿಡ್ಜ್ ಎಲ್ಲ ಕೊಡಿಸ್ತೀನಿ. ನಿಮ್ಮನೇಲಿ ಟಿವಿ ಇದೆಯಾ? ಇಲ್ಲ ರೀ. ಅದನ್ನು ನಾನೇ ಕೊಡಿಸ್ತೀನಿ. ಇದಕ್ಕೆಲ್ಲ ದೊಡ್ಡ? ಅದಕ್ಕೆಲ್ಲ ನೀವ್ ಯೋಚನೆ ಮಾಡ್ಬೇಡಿ, ಎಲ್ಲ ಏರ್ಪಾಟು ನಾನೇ ಮಾಡ್ತೀನಿ. ಬರೀ ಮನೆ ತೋರಿಸ್ತಾ ಇರ್ತೀರೋ ಇಲ್ಲ ಊಟ ಗೀಟ ಬಡಿಸ್ತೀರೋ? ಪ್ರೀತಿಗ ಬೈ ಪ್ರೀತಿಗೇನೆ. ಬಂದೆ ಇಲ್ಲಿ. ಸಂಕೋಚ ಪಟ್ಕೋಬೇಡಿ, ನಿಧಾನ ಊಟ ಮಾಡಿ. ನಿಧಾನಕ್ಕೆ ಮಾಡಪ್ಪ. ಬಿಡೋನ ಯಾರು ನೋಡಿ, ನೀನೇನು ನಾಚಿಕೆ ಪಟ್ಬೇಡ, ಚೆನ್ನಾಗ್ ಪೋಣಿಸ್ಬಿಡು. ತಗೊಳ್ಳಿ ಒಬ್ಬಟ್ಟು. ಸಾಕಮ್ಮ, ಸ್ವೀಟ್ ತಗೊಳ್ಳಿ. ಸಾಕು ಸಾಕು. ಇವ್ರ ಮನೇಲಿ ಅಡುಗೆ ಮಾಡೋದು ತುಂಬಾ ಸುಲಭ ರೀ. ಬರೀ ಆನ್ ಆಫ್ ಮಾಡಿದ್ರೆ ಸಾಕು, ನಾವು ಮಾಡ್ಬೋದಂತೆ. ಸುಮ್ಮನೆ ತಿನ್ನದ್ ಕಲಿ, ಬಾಯಿನಲ್ಲಿ ಇಡಕ್ ಆಗ್ತಾ ಇಲ್ಲ. ಇದೇನ್ ಮನೇನ ಶೋರೂಮ್ ಕಣಿ ರೀ, ರುಚಿನೇ ಇಲ್ಲ ರೀ. ಅದೇ ಕಣಿ ಮಿಷಿನ್ ಅಡಿಗೆ. ಸುಧಾಮ, ಊಟ ಸಕ್ಕದಾಗಿದಲ್ಲ. ನಳಪಾಕ. ಇದ್ರದ್ದೆಲ್ಲ ರೆಸಿಪಿ ನಾನ್ ನಿಮಗ್ ಕೊಡ್ತೀನಿ, ನೀವು ಮಾಡ್ಬೋದು. ಬೇಗ ಬೇಗ ಕೊಡಿ, ಬಹಳ ಚೆನ್ನಾಗ್ ಮಾಡ್ತಾಳೆ. ಯಾಕೋ ಕೈ ತೊಳೆದು ಬಿಟ್ಟೆ? ದಯವಿಟ್ಟು ಕ್ಷಮಿಸ್ಬಿಡಪ್ಪ, ನಾನು ಸ್ವಲ್ಪ ಸ್ಪೀಡು, ಆರನ್ನು ಹೊಡಿಲಿಲ್ಲ, ಸೈಡು ಕೇಳಲಿಲ್ಲ, ಸ್ಪೀಡ್ ಆಗಿ ಲಬಲಬ ಅಂತ ಇಳಿಸ್ಬಿಡಿ. ನಿಮ್ ಯಜಮಾನ್ರು ತುಂಬಾ ತಮಾಷೆ ಮಾಡ್ತಾರಪ್ಪ, ಆಗಾಗ ನಿಮ್ ಹೆಂಡತಿನ ಕರ್ಕೊಂಡು ನಮ್ಮ ಮನೆಗ್ ಬರ್ತಾ ಇರಿ. ಈಗ ಹೋಗುವಂತೀರಾ? ಅಯ್ಯೋ ಹಾಗಲ್ಲ, ನವರತ್ನ ಬೇಡ ತರಿಸಿದೀನಿ, ತಿನ್ಕೊಂಡೇ ಹೋಗಿ.